ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪಕ್ಷದ ತತ್ವ ಹಾಗೂ ಸಿದ್ಧಾಂತಗಳನ್ನು ಮೆಚ್ಚಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸ್ಥಳೀಯ ಮುಖಂಡರು ಬಿಜೆಪಿ ಸೇರುತ್ತಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ಡಾಕ್ಟರ್ ಪಿ ಎಂ ಮಂಜುನಾಥ್ ತಿಳಿಸಿದರು. ಹೌದು, ಮೊಳಕಾಲ್ಮೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಸಂಜೆ ಪಕ್ಷದಿಂದ ಅಧಿಕೃತವಾಗಿ ವಿಧಾನಸಭಾ ಚುನಾವಣೆಯ ಕ್ಷೇತ್ರದ ಅಭ್ಯರ್ಥಿ ಎಂದು ಘೋಷಣೆಯಾಗಲಿರುವ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಾಲ್ಗುಣದ ಬಲದಿಂದ ಪಕ್ಷಕ್ಕೆ ಸೇರುತ್ತಿರುವ ನಿಮಗೆಲ್ಲ ಅಭಿನಂದನೆಗಳು. ಮುಂದಿನ ದಿನದಲ್ಲಿ ಪ್ರಸ್ತುತ ಸೇರ್ಪಡೆಯಾದವರಿಗೂ ಕೆಲವು ಜವಾಬ್ದಾರಿಗಳನ್ನು ನೀಡಲಾಗುತ್ತದೆ. ಮುಂದಿನ ದಿನದಲ್ಲಿ ರಾಯಪುರ, ಬಿಜಿಕೆರೆ, ಹಿರೇಕೆರೆ ಹಳ್ಳಿ, ನಾಗಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ಸೇರಲಿದ್ದಾರೆ. ಪಂಚಾಯಿತಿ ಉಪಾಧ್ಯಕ್ಷ ಬಹಳ ಮುಖ್ಯವಾದಂತಹ ಮುಖಂಡರನ್ನೆಲ್ಲ ಸಮೇತ ನಾವು ಸೇರ್ಪಡೆಗೆ ಇಲ್ಲಿ ಸೇರಿದೀವಿ. ಖಂಡಿತವಾಗೂ ಬಹಳ ಅರ್ಜೆಂಟ್ ಆಗಿ ತಿಪ್ಪೇಸ್ವಾಮಿ ಹೇಳಿದ್ರೆ ಇಲ್ಲಪ್ಪ ಹಿಂಗ ಒಂದು ಸೇರ್ಪಡೆ ಆಗಬೇಕು ಅಂತ ಒಂದು ಕಾರ್ಯಕ್ರಮ ಇದು ಬಹಳ ಅದ್ದೂರಿಯಾಗಿ ಯೋಚನೆ ಮಾಡ್ಕೊಂಡು ಇಟ್ಕೊಬೇಕು ಅಂತ ನಮ್ಮೆಲ್ಲ ಮನಸ್ಸಿನಲ್ಲಿತ್ತು. ಭಾಳ ಅರ್ಜೆಂಟಾಗಿಲ್ಲ ತಿಪ್ಪೇಸ್ವಾಮಿಯಪ್ಪ, ನಾನು ಹೊರಡಬೇಕು ಅದಕ್ಕೋಸ್ಕರ ಅಂತೇಳಿ. ಇದು ಸ್ಯಾಂಪಲ್ ಪಕ್ಷ ಸೇರ್ಪಡೆ ಆಗೋದಕ್ಕೆ ಇದು ಸ್ಯಾಂಪಲ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ತಿಪ್ಪೇಸ್ವಾಮಣ್ಣವರು ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಒಂದು ಅರ್ಧ ಗಂಟೆ ನಾವು ಫೋನಲ್ಲಿ ಮಾತಾಡಿದರೆ ರಾಯಾಪುರ ಗ್ರಾಮ ಪಂಚಾಯಿತಿ ಇರ್ಬೋದು, ಬಿಜಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ಬೋದು, ಮತ್ತು ನಮ್ಮ ಹಿರೇಕೆರಳ್ಳಿ ಗ್ರಾಮ ಪಂಚಾಯಿತಿ ಇರ್ಬೋದು, ಅದಾದ ನಂತರ ನಾಗಸಮುದ್ರ ಗ್ರಾಮ ಪಂಚಾಯಿತಿ, ಸಾವಿರಾರು ಜನ ಕಾರ್ಯಕರ್ತರು ನಾಳೆಯಿಂದ ಭಾರತೀಯ ಜನತಾ ಪಾರ್ಟಿ ಸೇರೋರಿದ್ದಾರೆ. ಆದ ಕಾರಣ ಇವತ್ತೇನು ಆಗುತ್ತಲ್ಲ ಇದು ತುಂಬ ಸ್ಟಾರ್ಟಿಂಗ್ ಇದು. ಆದ ಕಾರಣ ಇದು ನಮ್ಮ ಮಾಜಿ ಶಾಸಕರು ಮತ್ತು ಬರುವಂಥ ಏನು ನಮ್ಮ ಚುನಾವಣೆಯ ಅಭ್ಯರ್ಥಿಯಾಗಿ ಇವತ್ತು ಸಂಜೆ ಘೋಷಣೆ ಆಗುವಂಥ ಅಭ್ಯರ್ಥಿಯ ಕಾಲ್ಗುಣನೂ ಹೌದು ಮತ್ತು ಒಂದು ಶಕ್ತಿನೂ ಅಂತ ಹೇಳೋದಕ್ಕೆ ನನಗೆ. ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಮಾತನಾಡಿ, ಕ್ಷೇತ್ರದ ಎಲ್ಲರ ಕಷ್ಟಗಳನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಪಕ್ಷದ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಚುರುಕಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದರೆ ಕಾಂಗ್ರೆಸ್ ಪಕ್ಷದ ಮತದಾರರನ್ನು ಪಟ್ಟಣ ವ್ಯಾಪ್ತಿಯಲ್ಲಿ ಹುಡುಕುವಂತಾಗುತ್ತದೆ ಎಂದರು. ಈ ಹಿಂದೆ 18 ವರ್ಷಗಳ ಕಾಲ ಆಡಳಿತ ಮಾಡಿದ ಮಾಜಿ ಶಾಸಕರ ಕೊಡುಗೆ ಕ್ಷೇತ್ರದಲ್ಲಿ ಶೂನ್ಯವಾಗಿದೆ. ಮನೆಗೆ ತೆರಳಿದವರು ಮುಂದೆ ಕೈಕಟ್ಟು ನಿಂತು ಮಾತನಾಡುವ ಪದ್ಧತಿಗೆ ಬ್ರೇಕ್ ಹಾಕಬೇಕು. ಅನೇಕರು ನನ್ನ ಬಳಿ ಇವರ ನಿಂದನೆ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಎಂದರು. ಅಂತ ಕರ್ಮ ಏನ್ ಬಂದಿತ್ತು ನಮ್ಮ ಕ್ಷೇತ್ರದ ಜನಗಳಿಗೆ ಅಂತದ್ದು ಬಂದಿಲ್ಲ. ಆ ಒಂದು ಸಂಸ್ಕೃತಿಯನ್ನು ಬಿಡಿಸ್ಬೇಕು. ನಾವು ಮರಾತ್ರಿ ಕೂಡಲಿ ಕ್ಷೇತ್ರ ಸಿಕ್ಕಿದ್ರು ಸುಂದರ ಸುಮಾರವಾಗಿ ಬೈದಾಡಿದ್ರು. ಊರಾರ ತಗೊಂಡು ಹೋದ್ರೆ ಸತ್ತನಕ್ಕಿದೆಯಲ್ಲಪ್ಪ ಊರಿನ ಹೋಗಿ ತಗೊಂಡೋಗಿ ಅಲ್ಲಿ ಬಾಕ್ಲಿಗೆ ಹಾಕೋತ ಏನೋ ಎಮ್ ಎಲ್ ಎ ಓಟ್ ಹಾಕಿದ್ದೀವಿ ಗೆಲ್ಸಿದ್ರು ಅಂತ ಪ್ರೀತಿಯಿಂದ ತರ್ತಾರ. ಆ ಥರ ಮಾತಾಡೋ ಮಾತುಗಳು ಆಮೇಲೆ ಒಂದು ಲೆಟರ್ ಇಟ್ಟು ಕೊಡೋದಿಲ್ಲಂತೆ. ಏಮಂದ್ರೆ ಮಿಕ್ಕೇಮಂದ್ರೆ ಲೆಟರ್ ಇಟ್ಟಿಸ್ತಿಟ್ಟು ಮಾಮ ತಾಲೂಕು ಸನ್ನಯ ಚಪ್ಪಲ್ ಅದಿ ಎಮ್ಮ ಹಿಂಸೆ ಅಂದ್ರೆ ಲೆಟರ್ ಇಟ್ಟಿಸ್ಕೊಂಬಕ್ಕೆ ಅಂತಾರೆ. ಈ ಕ್ಷೇತ್ರಕ್ಕೆ ಬೇಕೇನಪ್ಪ ಅಂತಾರೆ, ಈ ಕ್ಷೇತ್ರಕ್ಕೆ ಏನು ಬೇಕಿಲ್ಲ, ನಾವು ಇದ್ದೀವಿ, ನಾನು ಇದ್ದೀನಿ. ಯಾವ ಟೈಮಲ್ಲೆಲ್ಲ ಬಂದ್ರಪ್ಪ ನನ್ನ ಮನೆಗೆ, ನಾನು ಇಲ್ಲೇ ಮನೆ ಮಾಡ್ತೀನಿ. ಸಭೆಯಲ್ಲಿ ಮುಖಂಡರಾದ ಗುಂಡ್ಲೂರು ಕರಿಯಣ್ಣ, ಶಿವಲಿಂಗ, ಬಸವರಾಜ್, ಓಬಣ್ಣ, ಸಿದ್ದಪ್ಪ, ದಾಸಪ್ಪ, ಕೃಷ್ಣಪ್ಪ, ನಾಸಿಂ, ಪಿ ಪಾಲಯ್ಯ ಪಕ್ಷ ಸೇರ್ಪಡೆಗೊಂಡರು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಟಿ ರವಿಕುಮಾರ್, ಉಪಾಧ್ಯಕ್ಷ ಎನ್ ಮಂಜಣ್ಣ, ಮುಖಂಡರಾದ ಚಂದ್ರಶೇಖರ್ ಗೌಡ, ಪಿ ಲಕ್ಷ್ಮಣ್, ಕೆ ತಿಪ್ಪೇಸ್ವಾಮಿ, ರಾಘವೇಂದ್ರ, ಕಿರಣ್ ಗಾಯಕ್ವಾಡ್, ಪ್ರಭಾಕರ್, ಸರ್ವಮಂಗಳ, ಬೋರಣ್ಣ, ರಮೇಶ್, ಭೀಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರೇಶ್, ಜೆಡ್ ಟಿವಿ, ಮೊಳಕಾಲ್ಮೂರು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.